ಆದರೂ ಸಹ ಇಲ್ಲಿ ಕಠಿಣವಾದಂತಹ ಸ್ಪರ್ಧೆ ನಡೀತಾ ಇದೆ ಇಲ್ಲಿ ಬಹುಮಾನಕ್ಕಾಗಿ ಬಹಳ ಕಠಿಣವಾದ ಸ್ಪರ್ಧೆ ನಡೀತಾ ಇದೆ ಗೆಲ್ಲಲೇಬೇಕು ಅಂತ ಆಕ್ರೋಶ ಎಲ್ಲರಲ್ಲೂ ಇದೆ ಅವರು ಕೂಡ ಎಷ್ಟೇ ನಕ್ಕಿದ್ರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಹ ಅವರ ಕಣ್ಣರೆಪ್ಪೆಯನ್ನು ಅಲುಗಾಡಿಸ್ತೇ ಕೂತಿದ್ದಾರೆ ಅಲ್ಲೋಡಿ ತನ್ನ ವಶೀಕರಣದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕೂತಿರುವಂತಹ ರೊಮ್ಯಾನ್ಸ್ ಕುಮಾರ್ ಮತ್ತೆ ಜೊತೆಯಲ್ಲಿರುವಂತಹ ಮುದ್ದಾದ ನಾರಾಯಣವರು ಸಹ ಅವರ ಸುಂದರವಾದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕಾಯ್ತಾ ಇದ್ದಾರೆ ನಮ್ಮ ನಾಯಕರನ್ನ ನೋಡಿ ಅವರ ಕಣ್ಣು ಅವ್ರ ಕಣ್ಣು ಅಳ್ತಿಲ್ಲ ಅಲ್ಲ ಅವ್ರ ಅಳೋದಿಲ್ಲ ಜನರೇ ಅವ್ರ ಖಂಡಿತ ಅಳೋದಿಲ್ಲ ಮನಸ್ಸಲ್ಲಿ ಟೆನ್ಷನ್ ಟೆನ್ಷನ್ ಇರುವಾಗ ಮಾತ್ರ ಕಣ್ಣಲ್ಲಿ ನೀರು ಬರುವಂತದ್ದು ಅದು ಅವರ ಗುಣ ಸ್ವಭಾವ ಖಂಡಿತ ನಮ್ಮ ನಾಯಕರ ಸರಿಯಾಗಿ ಹೇಳಿ ಸ್ವತಂತ್ರ ಸರಿಯಾಗಿ ನೋಡೋಣ ಅಳ್ತವ್ರೆ ಹಾ ಹಾಗೆ ಹೇಳಿ ಸತ್ಯ ಮಾಡಿ ಹೇಳಿ ಅಂತ ನಿಜ ಹೇಳಿಲ್ಲ ಸರ್ ಅವರೇ ಅನ್ಕೊಂಡೆ ಅವ್ರು ಈಗ ಸೋತಿಲ್ಲ ಅವ್ರು ಸೋಲಿಲ್ಲಿದ್ದಾರೆ ಹಾ ಸ್ನೇಹಿತರೆ ನೋಡ್ತಾ ಇರಿ ಸ್ಪರ್ಧೆ ಮುಂದುವರಿತಾ ಇದೆ ನಾರಾಯಣ ಅವರು ರೊಮ್ಯಾನ್ಸ್ ಕುಮಾರ್ ಅವರು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ನೋಡಿ ನಾರಾಯಣ ಅವರಿಗೆ ಅಂಗವೈಫಲ್ಯ ಇದ್ರು ಸಹ ಕಣ್ಣಿನ ನೋಟಕ್ಕೆ ಯಾವುದೇ ಕೊಡ್ತಾ ಇಲ್ಲ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸ್ಪರ್ಧೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಯ್ಯೋ ರೊಮ್ಯಾನ್ಸ್ ಕುಮಾರ್ ಅವರು ರೊಮ್ಯಾನ್ಸ್ ಕುಮಾರ್ ಅವರು ಸೋತ್ ಹೋಗಿದ್ದಾರೆ ಹೇಳಿಲ್ವಾ ಅಂತೇಳಿ ಆಗಲ್ಲ ಅಂತ ಅವರು ಸೋತು ಹೊರ ನಡೆದಿದ್ದಾರೆ ನೋಡಿ ಸ್ನೇಹಿತರೆ ರೊಮ್ಯಾನ್ಸ್ ಕುಮಾರ್ ಅವರು ಔಟ್ ಆಗಿದ್ದಾರೆ ಅವರು ಆದ್ಮೇಲೆ ನಾರಾಯಣ ಅವರು ಗೆದ್ದಂತ ಮೊದಲನೇ ಸ್ಥಾನದಲ್ಲಿದ್ದಾರೆ ನೋಡಿ ಅವರು ಇನ್ನೂ ಕೂಡ ಕಣ್ಣರೆಪ್ಪೆಯನ್ನು ಅಲುಗಾಡಿಸಿಲ್ಲ ಹಾಗೆ ಕೂತಿದ್ದಾರೆ ಈಗ ಸ್ಪರ್ಧೆಯ ಅಂತಿಮ ಭಾಗಕ್ಕೆ ಬರೋಣ ನಾರಾಯಣ ಅವರು ನಾರಾಯಣ ಅವರೇ ನಾರಾಯಣ ಅವರೇ ತನ್ನ ಕಣ್ಣಿನ ನೋಟವನ್ನು ಒಂದೇ ಕಡೆ ಗುರಿ ಇಟ್ಟಿದ್ದಾರೆ ಇದು ಬಹಳ ಅತಿಶಯ ಲಾಸರ್ ಅವರು ಕೈ ತೋರಿಸಿದ್ರು ಕೂಡ ಅವರ ದೃಷ್ಟಿ ಅಲುಗಾಡ್ತಾ ಇಲ್ಲ ನೇರವಾಗಿ ನೋಡ್ತಾ ಇದ್ದಾರೆ ಅವ್ರು ಗೆದ್ದಿದ್ದಾರೆ ನಾರಾಯಣ ಅವರಿಗೆ ಬಹುಮಾನ ಕೊಡೋದಕ್ಕೆ ಲಾಸರ್ ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಏ ಬೇಗ ಬೇಗ ಇಳಿಯ್ರಿ ನಮ್ ಸ್ಟಾಪ್ ಬಂತು ಅಯ್ಯೋ ಎಷ್ಟೊತ್ತು ಮಾಡ್ತೀರಪ್ಪ ಅಕ್ಕ ಇಳಿಯಕ್ಕ ಬೇಗ ಇಲ್ಲ ದಾರಿ ಏನಾದ್ರೂ ಬಿಡಿ ಹಿಡೀರಿ ಸಂತೋಷವಾಗಿ ತಗೊಳ್ಳಿ ಏನಿದು ತೆಗೆದ್ ನೋಡಿ ಕುಮಾರ ಅದು ಫ್ರಿಡ್ಜ್ ಇರ್ಬೋದು ಫ್ರಿಡ್ಜ್ ಲೋ ಫ್ರಿಡ್ಜ್ ಅಂದ್ರೆ ಅಲ್ಮರ ಸೈಜ್ ಅಲ್ಲಿ ದೊಡ್ಡದಾಗಿರುತ್ತೆ ಇದನ್ನ ನೋಡಿದ್ರೆ ಇಲಿಗೂಡ ಸೈಜ್ ಅಲ್ಲಿ ಇದೆ ಇಲಿಗೂಡೆ ಇರ್ಬೋದು ಸುಮ್ಮನೆ ಎಲ್ಲರೂ ನಮ್ ಕಡೆನೆ ನೋಡ್ತಾ ಇದಾರೆ ನೋಡ್ಲಿ ಬಿಡಿ ನಮ್ಗೇನು ಆದ್ರೂ ಅವ್ರು ಯಾಕೆ ಹೀಗ್ ನೋಡ್ತಿದಾರೆ ಹೊಟ್ಟೆ ಕಿಚ್ಚಲ್ಲ ಈ ಕಾಯಿಲೆಗೆ ಬೇರೆ ಹೆಸರಿದೆ ನೀವು ಆನ್ ಮಾಡಿ ನೋಡಿ ನೀವು ಜ್ಯೂಸ್ ಮಾಡಿದ್ಮೇಲೆ ನಾನು ಹೋಗೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋದು ತಿಂಗಳ ತಿಂಗಳ ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಈ ಅಂಗಡಿನ ಜಪ್ತಿ ಮಾಡ್ತೀನಿ ನನ್ನ ಸಂಬಳದಲ್ಲೇ ಹಿಡಿತಾರೆ ಹಿಡ್ಕೊಳ್ಳಿ ನಿಮ್ಮ ಹತ್ರ ದುಡ್ಡಿದೆಯಲ್ಲ ನಾನು ನಿಮಗೆ ದುಡ್ಡು ಕೊಡಲ್ಲ ಇದ್ರ ಕೆಲ್ಸ ಹೋಯ್ತು ಕುಮಾರ ನನಗ್ ಬೇಡ ಅದನ್ನ ನೀವೇ ಕುಡೀರಿ ಅದ ಹೇಗೆ ನೀವೇ ತಂದಿದ್ದು ನೀವೇ ಕುಡಿಬೇಕು ತಗೊಳ್ಳಿ ನೋಡಿ ನೀವೇ ಹೇಳಿದ್ರಲ್ಲ ತಗೊಳ್ಳಿ ಹಾ
ಹಲ್ ಕಿಸಿದ್ರೆ ಬಾಯಲ್ಲಿರೋ ಹಲ್ಲು ಉದುರಿಸ್ತೀನಿ, ಬೇರೆ ಕೆಲಸ ಇಲ್ವಾ? ಅಲ್ಲ ಕುಮಾರ, ಮೊದ್ಲು ನೀನೊಂದು ಮದುವೆ ಮಾಡ್ಕೋ, ನಿನ್ ದುಃಖ ಎಲ್ಲ ಕಡಿಮೆ ಆಗುತ್ತೆ. ಬಿಟ್ಟಿ ಆಗ್ಬೇಕು, ನೀನು ಉದ್ಧಾರ ಆಗಲ್ಲ ಬಿಡು. ಏನ್ ಹೇಳಿ ಏನ್ ಪ್ರಯೋಜನ? ಬೆಳಗ್ಗೆ ಸಂಜೆ ಜೊಲ್ ಬಿಡ್ತಾ ಇರ್ಬೇಕಷ್ಟೇನೆ. ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಅಳೋದು ನಿಲ್ಸಿ ನಿಲ್ಸಿ. ಅವತ್ ಕೊಳಲು ಓದುವಾಗ್ಲೇ ನನಗೆ ಅನುಮಾನ ಬಂದಿತ್ತು, ಇದ್ರಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಅಂತ. ಅದನ್ನ ಕೊಡು ಇಲ್ಲಿ. ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲಮ್ಮ? ಏನ್ ಕಾಣಿಸ್ತಿಲ್ಲ ಅಂತಿದ್ದೀರಾ? ಯಾವಳದು ಊರ್ ಸುತ್ತವಳು ನಿಂಗೆ ಮ್ಯಾಕ್ಸೀಸ್ ಕೊಟ್ಟಿದ್ದು? ಮ್ಯಾಕ್ಸಿನ? ಅದೇನಾದ್ರೂ ಆಗಿರ್ಲಿ, ಯಾವ ಊರ್ ಸುತ್ತು ಅಂತ ಹೆಣ್ಣು ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಸುಳ್ಳು ಹೇಳ್ತೀಯಾ? ಊರವರೆಲ್ಲ ಅದನ್ನೇ ಮಾತಾಡ್ಕೊಂಡಿದ್ದಾರೆ. ನಾನು ಯಾಕಮ್ಮ ಸುಳ್ಳು ಹೇಳಿ? ನೋಡಿ, ನಿಮ್ ಮೂರ್ ಜನರ ಮೇಲೂ ಆಣೆ ಮಾಡಿ ಹೇಳ್ತೀನಿ, ನನಗೆ ಯಾವ ಊರ್ ಸುತ್ತ ಹೆಣ್ಣು ಮ್ಯಾಕ್ಸಿನ ತಂದು ಕೊಟ್ಟಿಲ್ಲ. ನಿಜ ಹೇಳ್ತಿದ್ಯೇನೋ, ತಲೆ ಎಗ್ರೋಗ್ಬಿಡತ್ತೆ. ಅಯ್ಯೋ, ಯಾವ ಊರ್ ಸುತ್ತ ಹೆಣ್ಣು ಕೂಡ ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ನಾನು ಆವಾಗ್ಲೇ ಹೇಳಿಲ್ವಮ್ಮ, ನನ್ ಮಗ ಯಾವ ಹೆಣ್ಮಕ್ಳು ಮುಖನೂ ನೋಡಲ್ಲ ಅಂತ. ನಾವು ಹಾಗಲ್ವಲ್ಲ ಅವನ್ನ ಬೆಳೆಸಿದ್ದು. ನಾರಾಯಣ, ಸ್ನಾನ ಮಾಡಿ ಊಟ ಮಾಡಕ್ ಬಾಪ್ಪ. ಅಪ್ಪ ದೇವ್ರೇ, ನಾನು ಸತ್ಯನ ಬಿಟ್ಟು ಅವ್ರ ಹತ್ರ ಬೇರೆ ಏನೂ ಹೇಳಿಲ್ಲ. ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಆಸೆ ಪಡ್ತಿದ್ರಲ್ಲ, ನಾಳೆ ಮಧ್ಯಾಹ್ನ ಹೋಗೋಣ.